ನೋಡಲು ಮಾಡಿ ಮಾಡಿ ಹಾಗೂ ಐಕಾನ್ ಹಾಯ್ ಫ್ರೆಂಡ್ಸ್ ನಾವೀಗ ಟೆಕ್ನಾಲಜಿ ದುನಿಯಾದಲ್ಲಿದ್ದೇವೆ ಐವತ್ತು ವರ್ಷಗಳ ಹಿಂದಿನ ಕಾಲಕ್ಕೆ ಕಂಪೇರ್ ಮಾಡಿದರೆ ನಮ್ಮನ್ನು ನಾವು ಅತ್ಯಂತ ಮುಂದುವರೆದವರು ಅಂತ ಹೇಳ್ಕೊಳ್ತೀವಿ ಆಗಿನ ಕಾಲದ ದೊಡ್ಡ ಪೆಟ್ಟಿಗೆ ಟಿವಿಗಳ ಬೃಹತ್ ಗಾತ್ರದ ಲ್ಯಾಂಡ್ ಫೋನ್ಗಳ ಫೋಟೋವನ್ನು ನೋಡಿ ಕಿ 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 ಅಂತ ನಗ್ತೀವಿ ಹಿಂದುಳಿದಿದ್ರು ಆಗಿನ ಕಾಲದವರು ನಾವೇ ಸೂಪರ್ ಅಪ್ಪ ನಮ್ದು ಎಲ್ಲ ಸೂಪರ್ ಮಾಡ್ರನ್ ಟೆಕ್ನಾಲಜಿ ಅಂತ ಬಿಲ್ಡಪ್ ತಗೋತೀವಿ ಆದ್ರೆ ಈ ವಿಡಿಯೋ ನೋಡಿದ ಮೇಲೆ ನೀವು ಹಾಗೆ ಮಾಡೋದಿಲ್ಲ ಯಾಕಂದ್ರೆ ಈ ವಿಡಿಯೋ ನಮ್ಮ ತಲೆ ತಿರುಗಿಸುತ್ತೆ ನಾವು ಯೋಚನೆ ಮಾಡುವ ರೀತಿಯನ್ನ ಬದಲಾಯಿಸುತ್ತೆ ಸ್ನೇಹಿತರೆ ಇದು ಭವಿಷ್ಯದ ಬಗ್ಗೆ ನಿರಾಸೆ ಮೂಡಿಸುವ ವಿಡಿಯೋ ಅಲ್ಲ ಬದಲಾಗಿ ಗ್ಲೋಬಲ್ ವಾರ್ಮಿಂಗ್ ಪರಿಸರ ನಾಶ ಜನಸಂಖ್ಯಾ ಸ್ಫೋಟ ಇದೇ ತರ ಮುಂದುವರೆದ್ರೆ ಎರಡು ಸಾವಿರದ ಐವತ್ತರ ವೇಳೆಗೆ ಏನಾಗಲಿದೆ ಅನ್ನೋದ್ರ ಸತ್ಯ ದರ್ಶನ ಬನ್ನಿ ಹಾಗಾದ್ರೆ ಉಸಿರು ಬಿಗಿ ಮಾಡಿಕೊಳ್ಳಿ ಸೀದಾ ಟೂ ತೌಸಂಡ್ ಫಿಫ್ಟಿಗೆ ಹೋಗೋಣ ಟ್ವೆಂಟಿ ಫಿಫ್ಟಿ ದ ಫ್ಯೂಚರ್ ಫ್ರೆಂಡ್ಸ್ ಈಗ ಆಗ್ತಾ ಇರುವ ತಂತ್ರಜ್ಞಾನದ ಅಭಿವೃದ್ಧಿಯ ವೇಗವನ್ನ ಗಮನದಲ್ಲಿಟ್ಟುಕೊಂಡು ವಿಜ್ಞಾನಿಗಳು ಒಂದಷ್ಟು ಎರಡು ಸಾವಿರದ ಐವತ್ತರ ಭವಿಷ್ಯವಾಣಿಯನ್ನ ಮಾಡಿದ್ದಾರೆ ಇದು ಕವಡೆ ಹಾಕಿ ಶಾಸ್ತ್ರ ಹೇಳುವ ಭವಿಷ್ಯವಾಣಿ ಅಲ್ಲ ಬದಲಾಗಿ ಪ್ರಪಂಚದ ನುರಿತ ವಿಜ್ಞಾನಿಗಳು ಅಂದಾಜು ಮಾಡಿರುವ ಎರಡು ಸಾವಿರದ ಐವತ್ತರ ಭವಿಷ್ಯ ಜನಸಂಖ್ಯೆ ವಿಜ್ಞಾನಿಗಳ ಅಂದಾಜಿನ ಪ್ರಕಾರ ಎರಡು ಸಾವಿರದ ಐವತ್ತರಲ್ಲಿ ಭೂಮಿಯ ಮೇಲಿನ ಜನಸಂಖ್ಯೆ ಒಂಬೈನೂರ ಅರವತ್ತು ಕೋಟಿ ದಾಟುತ್ತೆ ಸದ್ಯ ಭೂಮಿ ಮೇಲೆ ಏಳುನೂರ ಐವತ್ತು ಕೋಟಿಗೂ ಅಧಿಕ ಜನಸಂಖ್ಯೆ ಇದೆ ಇದು ಎರಡು ಸಾವಿರದ ಐವತ್ತರ ವೇಳೆಗೆ ಮತ್ತಷ್ಟು ಜಾಸ್ತಿಯಾಗಿ ಜಗತ್ತು ಮನುಷ್ಯರಿಂದ ತುಂಬಿ ತುಳುಕುತ್ತೆ ಹತ್ತಿರ ಹತ್ತಿರ ಸಾವಿರ ಕೋಟಿ ಜನ ಭೂಮಿ ಮೇಲೆ ಮಿಜಿ ಮಿಜಿ ಅಂತಿರ್ತಾರೆ ಸೊ ಡೌಟೇ ಬೇಡ ಇದರಲ್ಲಿ ನಾವು ಅಂದ್ರೆ ಭಾರತೀಯರ ಕೊಡುಗೆ ಜಾಸ್ತಿನೇ ಇರುತ್ತೆ ಸದ್ಯ ಚೀನಾ ನಂತರ ಜನಸಂಖ್ಯೆಯಲ್ಲಿ ಎರಡನೇ ಸ್ಥಾನದಲ್ಲಿರೋ ನಾವು ಚೀನಾವನ್ನ ಬೀಟ್ ಮಾಡಿ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆಯ ದೇಶವಾಗಿರುತ್ತೇವೆ ಸಮುದ್ರ ಮಟ್ಟ ಏನೋ ವಿಶ್ವಸಂಸ್ಥೆಯ ಹವಾಮಾನ ವರದಿಯ ಪ್ರಕಾರ ಎರಡು ಸಾವಿರದ ಐವತ್ತರ ವೇಳೆಗೆ ಸಮುದ್ರ ಮಟ್ಟದಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗುತ್ತೆ ಇದರ ಪರಿಣಾಮ ಬಹುತೇಕ ದೇಶಗಳಲ್ಲಿ ವರ್ಷಕ್ಕೆ ಕಡಿಮೆ ಅಂದ್ರೂ ಕೂಡ ಎರಡು ಬಾರಿ ಭೀಕರ ಪ್ರವಾಹಗಳು ಉಂಟಾಗುತ್ತೆ ಈಗಾಗಲೇ ಸಮುದ್ರ ಮಟ್ಟದಲ್ಲಿ ಏರಿಕೆಯ ಕಾರಣದಿಂದಾಗಿ ನಾವು ಐದು ದೊಡ್ಡ ದ್ವೀಪಗಳನ್ನು ಕಳೆದುಕೊಂಡಿದ್ದೇವೆ ಎರಡು ಸಾವಿರದ ಐವತ್ತರ ವೇಳೆಗೆ ಇದೇ ರೀತಿ ಜಾಗತಿಕ ತಾಪಮಾನವನ್ನು ನಾವು ಏರಿಸ್ತಾಲೇ ಹೋದರೆ ಸಮುದ್ರ ಮಟ್ಟ ಮತ್ತಷ್ಟು ಜಾಸ್ತಿಯಾಗಿ ಕಡೆ ಪಕ್ಷ ಮೂರರಿಂದ ನಾಲ್ಕು ದೊಡ್ಡ ದ್ವೀಪಗಳು ನೀರಿನಲ್ಲಿ ಮುಳುಗಿ ಹೋಗುವುದು ಗ್ಯಾರಂಟಿ ರೋಬೋಟ್ಸ್ ಮತ್ತು ಸಾಫ್ಟ್ವೇರ್ಸ್ ಎರಡು ಸಾವಿರದ ಐವತ್ತರ ವೇಳೆಗೆ ಜನಸಂಖ್ಯೆ ಏನು ಜಾಸ್ತಿ ಆಗ್ತಿರುತ್ತೆ ಆದರೆ ಜನರಿಗೆ ಮಾಡೋಕೆ ಕೆಲಸಗಳೇ ಕಮ್ಮಿಯಾಗುತ್ತವೆ ನಿರುದ್ಯೋಗಿಗಳ ಸಂಖ್ಯೆ ಭೀಕರ ಪ್ರಮಾಣದಲ್ಲಿ ಹೆಚ್ಚಾಗುತ್ತೆ ಯಾಕಂದ್ರೆ ಬಹುತೇಕ ಎಲ್ಲ ಕೆಲಸಗಳನ್ನ ಕಂಪ್ಯೂಟರ್ಗಳು ಮತ್ತು ರೋಬೋಟ್ಗಳು ಮಾಡುತ್ತಿರುತ್ತವೆ ಬ್ಯಾಂಕ್ ಫ್ಯಾಕ್ಟರಿ ಹೌಸ್ ಕೀಪಿಂಗ್ ಸೂಪರ್ ಮಾರ್ಕೆಟ್ ಸೇರಿದಂತೆ ಬಹುತೇಕ ಉದ್ಯಮಗಳಲ್ಲಿ ಮನುಷ್ಯರ ಜಾಗವನ್ನು ರೋಬೋಟ್ಗಳು ಮತ್ತು ಕಂಪ್ಯೂಟರ್ ಸಾಫ್ಟ್ವೇರ್ಗಳು ಆಕ್ರಮಿಸುವುದು ಗ್ಯಾರಂಟಿ ನಿರುದ್ಯೋಗ ಇದರ ಪರಿಣಾಮ ನಿರುದ್ಯೋಗ ಸಮಸ್ಯೆ ವಿಪರೀತ ಜಾಸ್ತಿಯಾಗಿ ಮನುಷ್ಯ ಮನುಷ್ಯತ್ವವನ್ನೇ ಕಳೆದುಕೊಳ್ಳುತ್ತಾನೆ ತಿನ್ನಲು ಮತ್ತು ಬದುಕಲು ಇನ್ನೊಬ್ಬರ ಮೇಲೆ ದಾಳಿ ಸುಲಿಗೆ ಕಳ್ಳತನ ದರೋಡೆ ಜಾಸ್ತಿ ಆಗುತ್ತೆ ನಾಗರಿಕರು ತಮ್ಮ ತಮ್ಮಲ್ಲೇ ಹೊಡೆದಾಡಿಕೊಳ್ಳುತ್ತಾರೆ ಇದರ ಪರಿಣಾಮ ಪೊಲೀಸ್ ವ್ಯವಸ್ಥೆಯಲ್ಲಿ ಹೆಚ್ಚಿನ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಉಂಟಾಗುತ್ತೆ ದೊಡ್ಡ ಕಂಪನಿ ವ್ಯಾಪಾರಸ್ಥರು ಮತ್ತು ಶ್ರೀಮಂತರು ದೊಡ್ಡ ಪ್ರಮಾಣದಲ್ಲಿ ವೈಯಕ್ತಿಕ ಭದ್ರತಾ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳುವ ದಿನಗಳು ಹೆಚ್ಚಾಗಲಿವೆ ಇದರ ಪರಿಣಾಮ ಖಾಸಗಿ ಭದ್ರತಾ ಜಗತ್ತಿನಲ್ಲಿ ಉದ್ಯೋಗಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ನೀರೇ ಬಂಗಾರ ಎರಡು ಸಾವಿರದ ಐವತ್ತರ ವೇಳೆಗೆ ಕುಡಿಯುವ ನೀರು ಭೂಮಿಯ ಮೇಲಿನ ಅತ್ಯಂತ ಬೆಲೆ ಬಾಳುವ ವಸ್ತುವಾಗಲಿದೆ ಕುಡಿಯುವ ನೀರನ್ನು ಉತ್ಪತ್ತಿ ಮಾಡುವುದು ಸಂಗ್ರಹ ಮಾಡುವುದು ಬಳಸುವುದು ಅತಿ ದೊಡ್ಡ ಬಿಸ್ನೆಸ್ ಆಗುತ್ತೆ ದೇಶ ದೇಶಗಳ ಮಧ್ಯೆ ನೀರಿಗಾಗಿ ಯುದ್ಧಗಳು ನಡೆಯುವುದು ಶುರುವಾಗುತ್ತೆ ಈಗ ನಲ್ಲಿಯಲ್ಲಿ ನೀರು ಹಿಡಿಯುವಾಗ ಹೆಂಗಸರು ಕೊಡಪಾನ ಹಿಡ್ಕೊಂಡು ಜಡೆ ಹಿಡ್ಕೊಂಡು ಗಲಾಟೆ ಮಾಡುವುದನ್ನು ಗಮನಿಸಿರುತ್ತೇವೆ ಆದರೆ ಎರಡು ಸಾವಿರದ ಐವತ್ತರ ವೇಳೆಗೆ ಕೈಯಲ್ಲಿ ಜಡೆ ಬದಲು ಬಂದೂಕು ಬಂದಿರಬಹುದು ನೀರಿಗೆ ಅಷ್ಟು ಬೆಲೆ ಬಂದಿರುತ್ತೆ ಯಾಕಂದ್ರೆ ನಾವು ಪ್ರಕೃತಿಯನ್ನ ಆ ಮಟ್ಟಿಗೆ ಹಾಳು ಮಾಡುತ್ತಿದ್ದೇವೆ ಸಿಟಿ ಲೈಫ್ ಎರಡು ಸಾವಿರದ ಐವತ್ತರ ವೇಳೆಗೆ ಜಗತ್ತಿನ ಎಪ್ಪತ್ತರಷ್ಟು ಜನಸಂಖ್ಯೆ ನಗರಗಳಲ್ಲಿ ವಾಸ ಮಾಡುತ್ತಿರುತ್ತದೆ ಯಾಕಂದ್ರೆ ಕೃಷಿ ಮಾಡೋಕೆ ಸಣ್ಣ ಪುಟ್ಟ ರೈತರೇ ಇರುವುದಿಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಸಾವಿರಾರು ಎಕರೆಯನ್ನು ಲೀಸ್ ಹಾಕಿಕೊಂಡು ಆಧುನಿಕ ಕೃಷಿ ಮಾಡುತ್ತಿರುತ್ತಾರೆ ಹೀಗಾಗಿ ಹಳ್ಳಿಗಳಲ್ಲಿರುವ ಜನಸಂಖ್ಯೆ ಸಂಪೂರ್ಣವಾಗಿ ನಗರಕ್ಕೆ ಶಿಫ್ಟ್ ಆಗಿರುತ್ತಾರೆ ಹೆಲ್ತ್ ಕೇರ್ ಸುಧಾರಣೆ ಒಂದೇ ಒಂದು ಗುಡ್ ನ್ಯೂಸ್ ಏನು ಅಂದರೆ ಎರಡು ಸಾವಿರದ ಐವತ್ತರ ವೇಳೆಗೆ ಕ್ಯಾನ್ಸರ್ನಂತಹ ಕಾಯಿಲೆಗಳನ್ನ ನಾವು ಸಂಪೂರ್ಣವಾಗಿ ನಾಶ ಮಾಡಿರುತ್ತೇವೆ ಪೋಲಿಯೋ ಹಾಗೂ ಕುಷ್ಠ ರೋಗದಂತಹ ಕಾಯಿಲೆಗಳಿಗೆ ಹೇಗೆ ಮದ್ದನ್ನು ಕಂಡು ಹಿಡಿದು ಬಹುತೇಕ ನಿರ್ನಾಮ ಮಾಡಲಾಗಿದೆಯೋ ಅದೇ ರೀತಿ ಕ್ಯಾನ್ಸರ್ ಕಾಯಿಲೆ ಕೂಡ ನಿರ್ನಾಮ ಆಗಿರುತ್ತದೆ ಪೂರ್ತಿ ನಿರ್ನಾಮ ಆಗಿರದಿದ್ದರೂ ಕ್ಯಾನ್ಸರ್ಗೆ ಪರಿಣಾಮಕಾರಿ ಔಷಧಿಯನ್ನು ಖಂಡಿತವಾಗಿಯೂ ಕಂಡು ಹಿಡಿದಿರುತ್ತೇವೆ ಅಂತಾರೆ ವಿಜ್ಞಾನಿಗಳು ಆದರೆ ಜಾಸ್ತಿ ಖುಷಿ ಪಡಬೇಡಿ ಯಾಕಂದ್ರೆ ಆಗ ಹೊಸ ಕಾಯಿಲೆಗಳು ಹುಟ್ಟಿಕೊಂಡಿರುತ್ತವೆ ಜಗತ್ತಿನ ಬಹುತೇಕ ಜನರಿಗೆ ಕುರುಡುತನ ಮತ್ತು ಕಣ್ಣಿನ ಸಮಸ್ಯೆ ಜಾಸ್ತಿ ಆಗಿರುತ್ತೆ ಹೆಚ್ಚಿನ ಸಂಖ್ಯೆಯ ಜನ ಮಯೋಪಿಯಾದಿಂದ ಬಳಲುತ್ತಾರೆ ಮಯೋಪಿಯಾ ಅಂದ್ರೆ ದೂರದ ವಸ್ತುಗಳು ಕಣ್ಣಿಗೆ ಕಾಣದೇ ಇರುವುದು ವಿಪರೀತ ಆಧುನಿಕ ಜೀವನ ಶೈಲಿ ಮತ್ತು ಹೆಚ್ಚಿನ ಮೊಬೈಲ್ ಮತ್ತು ಟಿವಿ ಲ್ಯಾಪ್ಟಾಪ್ಗಳ ಬಳಕೆಯಿಂದ ಮನುಷ್ಯರ ಕಣ್ಣು ಎಕ್ಕುಟ್ಟಿ ಹೋಗುತ್ತೆ ಡಿಜಿಟಲ್ ಕ್ರಾಂತಿ ಮೊಬೈಲ್ ಮತ್ತು ಡಿಜಿಟಲ್ ಸ್ಕ್ರೀನ್ಗಳ ವಿಚಾರದಲ್ಲಿ ಎರಡು ಸಾವಿರದ ಐವತ್ತರ ವೇಳೆಗೆ ಭಯಂಕರ ಬದಲಾವಣೆಗಳು ಆಗಿರುತ್ತವೆ ಮೊಬೈಲ್ ಫೋನ್ಗಳು ಆಗ ವರ್ಚುವಲ್ ರಿಯಾಲಿಟಿ ಫೋನ್ಗಳಾಗಿ ಬದಲಾಗಿರುವ ಸಾಧ್ಯತೆ ಇದೆ ಜನ ಮನೆಗಳಲ್ಲಿ ಅತಿ ಹೆಚ್ಚು ಡಿಜಿಟಲ್ ಸಾಮಗ್ರಿಗಳನ್ನು ಬಳಸ್ತಾ ಇರ್ತಾರೆ ಸಂಚಾರ ಕ್ರಾಂತಿ ಎರಡು ಸಾವಿರದ ಐವತ್ತರ ವೇಳೆಗೆ ವಿಮಾನಗಳ ಪ್ರಯಾಣ ಮತ್ತಷ್ಟು ಅದ್ಭುತವಾಗಿರುತ್ತದೆ ವಿಮಾನಗಳು ಒಂದು ರೀತಿ ಹಾರಾಡುವ ಅರಮನೆಗಳಂತಾಗುತ್ತವೆ ವಿಮಾನಗಳ ಗಾತ್ರ ದೊಡ್ಡದಾಗಿ ಅವುಗಳ ವೇಗವು ವಿಪರೀತ ಹೆಚ್ಚಾಗಿರುತ್ತೆ ಮನುಷ್ಯ ಬಾಹ್ಯಾಕಾಶಕ್ಕೆ ಟ್ರಿಪ್ ಹೋಗಿ ಬರುವಷ್ಟು ವಿಜ್ಞಾನ ಮುಂದುವರೆದಿರುತ್ತದೆ ವಿಮಾನ ನಿಲ್ದಾಣಗಳ ಸಂಖ್ಯೆ ಹತ್ತು ಪಟ್ಟು ಜಾಸ್ತಿ ಆಗುತ್ತೆ ಜನ ಬಸ್ಗಳಲ್ಲಿ ಓಡಾಡೋದು ಕಮ್ಮಿಯಾಗಿ ವಿಮಾನಗಳ ಬಳಕೆ ಅಥವಾ ಏರಿಯಲ್ ವೆಹಿಕಲ್ ಆಕಾಶ ಮಾರ್ಗದಲ್ಲಿ ಓಡಾಡುವ ವಿಧಾನ ಹತ್ತು ಪಟ್ಟು ಜಾಸ್ತಿ ಆಗುತ್ತೆ ಓಲಾ ಊಬರ್ನಂತಹ ಆಪ್ ಬೇಸ್ಡ್ ಟ್ಯಾಕ್ಸಿ ಸರ್ವಿಸ್ಗಳು ಕೂಡ ಹೆಲಿಕಾಪ್ಟರ್ ಮೂಲಕ ಹೆಲಿ ಟ್ಯಾಕ್ಸಿ ಸರ್ವಿಸ್ ನೀಡುವಂತಹ ದಿನಗಳು ಆಗ ಕಣ್ಣ ಮುಂದೆ ಇರಲಿವೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದು ಎರಡು ಸಾವಿರದ ಐವತ್ತರ ವೇಳೆಗೆ ನಮ್ಮ ಪ್ರಪಂಚ ಹೇಗಿರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅದ್ಭುತ ಮಾಹಿತಿ ನಾವು ಈಗಲೇ ಎಚ್ಚೆತ್ತುಕೊಂಡು ಜನಸಂಖ್ಯೆಯ ನಿಯಂತ್ರಣ ಪರಿಸರ ನಾಶವನ್ನು ತಡೆಗಟ್ಟದೆ ಹೋದರೆ ನಮ್ಮ ಹಾಗೂ ನಮ್ಮ ಮುಂದಿನ ಪೀಳಿಗೆಯ ಕಥೆ ಬಹಳ ಕಷ್ಟ ಈಗ ನೋಡ್ತಾ ಇರುವ ಕೊರೋನಾ ಮಹಾಮಾರಿ ಏನೂ ಅಲ್ಲ ಇದಕ್ಕಿಂತಲೂ ಕಷ್ಟದ ದಿನಗಳನ್ನು ನೋಡಬೇಕಾಗುತ್ತೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಮಸ್ತ್ ಮಗ ಡಾಟ್ ಕಾಮ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ವೃತ್ತಿಪರ ಪತ್ರಕರ್ತರ ತಂಡವೊಂದು ಅತಿ ದೊಡ್ಡ ರಿಸ್ಕ್ ತೆಗೆದುಕೊಂಡು ಪತ್ರಿಕೋದ್ಯಮದ ಹೊಸ ಪ್ರಯೋಗಕ್ಕೆ ಕೈ ಹಾಕಿದೆ ಆ ಪ್ರಯೋಗವೇ ಮಸ್ತ್ ಡಾಟ್ ಕಾಮ್ ನಮ್ಮ ಪತ್ರಿಕೋದ್ಯಮಕ್ಕೆ ರಾಜಕಾರಣ ಹಾಗೂ ಐಡಿಯಾಲಜಿಗಳ ಸೋಂಕಿಲ್ಲ ದೊಡ್ಡ ಉದ್ಯಮದ ಬೆಂಬಲವೂ ಇಲ್ಲ ನಮ್ಮ ನಿಷ್ಪಕ್ಷಪಾತ ಪತ್ರಿಕೋದ್ಯಮವನ್ನ ಕನ್ನಡಿಗರಾದ ನೀವು ಮೆಚ್ಚಿದ್ದೀರಿ ನಮ್ಮ ಈ ಕಾರ್ಯ ಹೀಗೆ ಮುಂದುವರಿಯಲು ಮತ್ತಷ್ಟು ಉತ್ತಮಗೊಳ್ಳಲು ನಿಮ್ಮ ಬೆಂಬಲ ಬೇಕು ನೀವು ಜಾಯಿನ್ ಆಪ್ಷನ್ ಮೂಲಕ ಐವತ್ತೊಂಬತ್ತು ರೂಪಾಯಿಯಿಂದ ಆರಂಭವಾಗಿ ನಿಮಗೆ ಸಾಧ್ಯವಾದಷ್ಟು ನೆರವು ನೀಡಬಹುದು ಚಾನಲ್ ಹೋಮ್ ಪೇಜ್ನಲ್ಲಿ ಪ್ರತಿ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಜಾಯಿನ್ ಆಪ್ಷನ್ ಲಿಂಕ್ ಲಭ್ಯವಿದೆ ಯಾರಿಗೆ ಸಾಧ್ಯವೋ ಅವರು ಮಾಡಬಹುದು ಸಾಧ್ಯವಾಗದಿದ್ದವರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪತ್ರಿಕೋದ್ಯಮದ ಈ ಹೊಸ ಪ್ರಯೋಗದ ಬಗ್ಗೆ ಎಲ್ಲರಿಗೂ ತಿಳಿಸಿ ಇದು ಕೂಡ ನೀವು ನಮಗೆ ನೀಡೋ ದೊಡ್ಡ ಬೆಂಬಲವೆಂದೇ ನಾವು ನಂಬಿದ್ದೇವೆ ಧನ್ಯವಾದಗಳು ಇಂತಿ ನಿಮ್ಮ ಪ್ರೀತಿಯ ಮಸ್ತ್ ಮಗ ಡಾಟ್ ಕಾಮ್ ನಿಷ್ಪಕ್ಷಪಾತ ಮಾಹಿತಿಗಾಗಿ